ಹೇ ಗೈಸ್, ವೆಲ್ಕಮ್ ಟು ಆಲ್. ಸೊ ನೋಡಿ, ರೀಸೆಂಟಾಗಿ KEAಯಿಂದ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಅದು ಯಾವುದಂದರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಒಂದು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ರು. ಸೊ ಇದು ದಿನಾಂಕ 5/2/2024 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಇದರಲ್ಲಿ ಟೋಟಲ್ ಸಹಾಯಕ ಇಂಜಿನಿಯರ್ ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ, ಸೊ ಒಟ್ಟು 64 ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ರು. ಆದರೆ ಈ ಒಂದು ಹುದ್ದೆಗಳ ವರ್ಗೀಕರಣದ ಒಂದು ಲಿಸ್ಟನ್ನು ಇನ್ನೂ ಕಳಿಸಿರಲಿಲ್ಲ. ಸೊ ಈಗ ಅವರು KEAಯಿಂದ ರೀಸೆಂಟಾಗಿ ಒಂದು ಹುದ್ದೆಗಳ ವರ್ಗೀಕರಣ ಲಿಸ್ಟ್ ಕೂಡ ಒಂದು ರಿಲೀಸ್ ಮಾಡಿದ್ದಾರೆ. ಅಂದರೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಕೆಟಗರಿಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳು, ಸೊ ಈ ಥರ ಒಂದು ಲಿಸ್ಟನ್ನು ಅವರು ರಿಲೀಸ್ ಮಾಡಿದ್ದಾರೆ. ಸೊ ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ನೀವೇನಾದರೂ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರ್ತವೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದು ಒಂದು ಲಿಸ್ಟ್ ಆಗಿರುತ್ತೆ. ಅದು ಈಗ ನಾವು ತೋರಿಸಿದಲ್ಲ, ಇಲ್ಲಿ ಹುದ್ದೆಗಳ ವರ್ಗೀಕರಣ ಈ ಥರ ಒಂದು ಇದು ಲಿಸ್ಟ್ ಆಗಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇದೊಂದು ವರ್ಗೀಕರಣದ ಹುದ್ದೆಗಳಿಗೆ ವರ್ಗೀಕರಣ ಓಕೆ ಒಂದು ಹುದ್ದೆಗಳ ವರ್ಗೀಕರಣದ ಲಿಸ್ಟ್ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಒಟ್ಟು 43 ಉಳಿಕೆ ಮೂಲ ವೃಂದ. ಅಂದರೆ ಇದು ಒಂದು RPC ಹುದ್ದೆ ಆಗಿರುತ್ತೆ, 43 RPC. ಸೊ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಆ್ಯಂಡ್ ಸಾಮಾನ್ಯ. ಸೊ ಇಷ್ಟೆಲ್ಲ ಹುದ್ದೆಗಳು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 1/1 ತಿಳ್ಕೊಳ್ಳೋಣ, ಯಾವ್ಯಾವ ಹುದ್ದೆಗಳಿಗೆ ಎಷ್ಟಂತ. ಸೊ ನೋಡಿ, ಮೀಸಲಾತಿ ಇತರೆ 2, ಓಕೆ, ಪರಿಶಿಷ್ಟ ಜಾತಿಗೆ 2 ಹುದ್ದೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡ 1, 2A, 2B, 3A, 3B, ಸಾಮಾನ್ಯ ಅರ್ಹತೆ 2, ಒಟ್ಟು 10 ಹುದ್ದೆಗಳು ಇದರಲ್ಲಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಹಿಳಾ ಅಭ್ಯರ್ಥಿ ಮತ್ತು ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ, ಅಂಗವಿಕಲ. ಸೊ ಅಕಾರ್ಡಿಂಗ್ಲಿ ಇವರದರಲ್ಲಿ ಒಂದು ಹುದ್ದೆಗಳನ್ನು ವರ್ಗೀಕರಿಸಿದ್ದಾರೆ. 2, 2 ಈ ಥರ ಒಂದು 2A, 2B ಇಲ್ಲಿ 1, 3B ಒಂದು, ಟೋಟಲ್ 7 ಹುದ್ದೆಗಳು ಇಲ್ಲಿ ಸಾಮಾನ್ಯ ಅರ್ಹತೆಗಿಟ್ಟು 15 ಹುದ್ದೆಗಳು ಈ ಒಂದು ಮಹಿಳಾ ಅಭ್ಯರ್ಥಿಗೆ ಇಟ್ಟಿದ್ದಾರೆ. ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು 10 ಹುದ್ದೆಗಳು, ಕನ್ನಡ ಮಾಧ್ಯಮಕ್ಕೆ 1, ಅಂಗವಿಕಲರಿಗೆ 4, ಮಾಜಿ ಸೈನಿಕರಿಗೆ 1, ಯೋಜನಾ ನಿರಾಶ್ರಿತರು 1, ಇದೆಲ್ಲ ಸಾಮಾನ್ಯ ಅರ್ಹತೆಯಲ್ಲಿ ಇಟ್ಟಿದ್ದಾರೆ. ತೃತೀಯ ಲಿಂಗಕ್ಕೆ 1, ಟೋಟಲ್ 43 ಹುದ್ದೆಗಳು ಈ ಥರ ಒಂದು ಹುದ್ದೆಗಳ ವರ್ಗೀಕರಣ ಅವರು ಮಾಡಿದ್ದಾರೆ. ಸೊ ನಂತರ ನೋಡೋದಾದರೆ ಸ್ಥಳೀಯ ವೃಂದ, ಅಂದರೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಟೋಟಲ್ 7 ಸಹಾಯಕ ಅಭಿಯಂತರ, ಓಕೆ, ಸೊ 7 ಸಹಾಯಕ ಅಭಿಯಂತರ ಹುದ್ದೆಗಳು ವರ್ಗೀಕರಣ ಈ ರೀತಿ ಇದೆ. ಸೊ ಇತರೆ ಪರಿಶಿಷ್ಟ ಜಾತಿ 1, ಪಂಗಡ, ಪ್ರವರ್ಗ 1, 2A, ಸಾಮಾನ್ಯ ಅರ್ಹತೆ ಒಟ್ಟು 5 ಹುದ್ದೆಗಳು ಒಂದು ಇತರದಲ್ಲಿ ಇಟ್ಟಿದ್ದಾರೆ, ಓಕೆ. ಸೊ ಈ ಒಂದು ಹುದ್ದೆಗಳು ಅಕಾರ್ಡಿಂಗ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗೆ 1, ಟೋಟಲ್ 7 ಹುದ್ದೆಗಳು ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದರೆ ಯಾವುದು FDA, ಓಕೆ, ಸೊ FDAದಲ್ಲಿ ಅಂದರೆ ಪ್ರಥಮ ದರ್ಜೆ ಸಹಾಯಕ, ಓಕೆ, ಪ್ರಥಮ ದರ್ಜೆ ಸಹಾಯಕ ಲೆಕ್ಕ ಸಹಾಯಕ ಹುದ್ದೆಗಳ ವರ್ಗೀಕರಣ ಈ ರೀತಿ ಇರುತ್ತೆ. ಸೊ ಒಟ್ಟು ಹುದ್ದೆಗಳು ಬಂದುಬಿಟ್ಟು 11 ಹುದ್ದೆಗಳಾಗಿರ್ತವೆ. ಸೊ ಅದರಲ್ಲಿ ಇತರೆ 6 ಹುದ್ದೆಗಳಿದ್ದಾವೆ. ಸೊ ಇಲ್ಲಿ ಅಕಾರ್ಡಿಂಗ್ಲಿ ಅವರು ವರ್ಗೀಕರಣ ಮಾಡಿದ್ದಾರೆ ನೋಡಿ, ಒಂದೊಂದು ಹುದ್ದೆಗಳ ಒಂದೊಂದು ಕೆಟಗರಿಗೆ ರಿಸರ್ವ್ ಮಾಡಿದ್ದಾರೆ. ಸೊ ಅದೇ ರೀತಿ ಮಹಿಳಾ ಅಭ್ಯರ್ಥಿಗೆ 2 ಹುದ್ದೆ, ಸೊ ಇಲ್ಲಿ ಪರಿಶಿಷ್ಟ ಜಾತಿಗೆ 1, ಸೊ ಟೋಟಲ್ 3 ಹುದ್ದೆಗಳು ಮಹಿಳಾ ಅಭ್ಯರ್ಥಿಗೆ ಇಟ್ಟಿದ್ದಾರೆ. ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಇಟ್ಟಿದ್ದಾರೆ, ಅಂಗವಿಕಲರಿಗೆ 1, ಸೊ ಒಟ್ಟು 11 ಹುದ್ದೆಗಳು ಈ ಒಂದು ಇದರಲ್ಲಿ, ಅಂದರೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಮೂಲ ವೃಂದ, ಓಕೆ, ದಟ್ ಮೀನ್ಸ್ RPC, ಓಕೆ. ಸೊ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕಕ್ಕೆ ನೋಡೋದಾದರೆ, ಸೊ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಒಂದು ನೋಡಿ, ಟೋಟಲ್ 3 ಹುದ್ದೆಗಳಿದ್ದಾವೆ ಕಲ್ಯಾಣ ಕರ್ನಾಟಕದ್ದು. ಅದರಲ್ಲಿ ಇತರೆಗೆ 3 ಒಟ್ಟು ಹುದ್ದೆ 3 ಹುದ್ದೆಗಳು ಇಟ್ಟಿದ್ದಾರೆ, ಓಕೆ. ಸೊ ಇತರೆ ಅಂದರೆ ಪರಿಶಿಷ್ಟ ಜಾತಿ, ಪಂಗಡ, ಸಾಮಾನ್ಯ ಅರ್ಹತೆ 3, ಸೊ ಟೋಟಲ್ 3 ಹುದ್ದೆಗಳು ಒಂದು ಉಳಿಕೆ ಸ್ಥಳೀಯ ವೃಂದ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ವರ್ಗೀಕರಿಸಿದ್ದಾರೆ. ಈ ರೀತಿ ಒಂದು ಹುದ್ದೆಗಳನ್ನು ವರ್ಗೀಕರಿಸಿದ್ದಾರೆ. ಸೊ ಇನ್ ಕೇಸ್ ನೀವು ನಿಮ್ಮ ಒಂದು ಯಾವ ವರ್ಗೀಕರಣ, ಅಂದರೆ ಯಾವ ಒಂದು ಕೆಟಗರಿಯಲ್ಲಿ ನಿಮ್ಮ ಬರುತ್ತೆ ಅನ್ನೋದ್ರೂ ನೀವು ತಿಳ್ಕೊಂಡು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. ಅದೇ ರೀತಿ ನೋಡಿ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.